ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಬೆಳಿಗ್ಗೆ ಮತ್ತು ಸಂಜೆ ಸಾವಿರಾರು ಮಂದಿಗೆ ವಿಹಾರದ ತಾಣವಾಗಿರೋ ಕುಕ್ಕರಹಳ್ಳಿ ಕೆರೆಯ ಸ್ವಚ್ಛ ಪರಿಸರದಲ್ಲಿ ಅಕ್ರಮವಾಗಿ ರಾತ್ರೋರಾತ್ರಿ ಫಿಶ್ ಬೂತ್ ಸ್ಥಾಪನೆಯಾಗಿದ್ದು, ಫಿಶ್ ಬೂತ್ ಮಳಿಗೆ ನಿರ್ಮಾಣಕ್ಕೆ ರಂಗಾಯಣದ ನಿರ್ದೇಶಕ ಅಡ್ಡಂಡ ಸಿ ಕಾರ್ಯಪ್ಪ ವಿರೋಧ ವ್ಯಕ್ತಪಡಿಸಿ ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿ ಹೇಮಂತ್ ಕುಮಾರ್ ಅವರಿಗೆ ಪತ್ರ ಬರೆದಿದ್ದಾರೆ. ಇದು ಕಲಿಯೋಣ ಇಲ್ಲಿ ಡಿಪಾರ್ಟ್ಮೆಂಟ್ ಆದರೆ ನಂಬೇನಿಲ್ಲ ಸರ್. ಡಿಪಾರ್ಟ್ಮೆಂಟ್ ಎಲ್ಲ ಇದೆ ಅಂದರೆ ಮೀನುಗಾರಿಕೆ ಮಾಮೂಲಿ ಹಿಡಿದಿದೆ ಸರಿ ಗೊತ್ತು. ಫಿಶ್ ಫ್ರೋಟ್ ಶೆಡ್ ಹಾಂ ಸರ್. ಕಟ್ಟಿಸ್ತಾ ಇರೋದು ಯಾರಿಗೆ ಸರ್? ಇದು ಕಟ್ಟಿಸ್ತಾ ಇರೋದು ಹಾಂ ಸರ್, ಡಿಪಾರ್ಟ್ಮೆಂಟಿಂದ ಸರ್. ಡಿಪಾರ್ಟ್ಮೆಂಟಿಂದ ಕಟ್ಟಿಸ್ತಾ ಇರೋದಾ? ಯಾರು ನಿಮ್ಮ ಇವರು? ಎಮ್ ಡಿ ನಾರಾಯಣ. ನಿಮ್ಮ ಹೆಸರೇನು? ಜಗದೀಶ್ ಅಂತ. ಎಲ್ಲಿಯವ್ರು ನೀವು ಸರ್? ಭೋಗಾದಿಯವ್ರು. ಹಾಂ, ಅದೇ ಈ ಬಿಲ್ಡಿಂಗು ನಿಮಗೂ ಏನು ಸಂಬಂಧ ಸರ್? ನಮಗೆ ಅಲಾಟ್ಮೆಂಟ್ ನಮ್ಗೆ ಮಾಡಿದ್ದಾರೆ ಸರ್ ಏಜೆನ್ಸಿಯಿಂದ. ಅಲಾಟ್ಮೆಂಟ್ ಯಾರಿಂದ ಮಾಡಿದ್ದಾರೆ? ಅದೇ ಮರ ಇದೆಲ್ಲ, ಇದು ಅಲ್ಲಿ ಬೇರೆ ಕಡೆ ಕಟ್ ಬಿದ್ದಿರ್ತದ ಮರಗಳು, ಬೇರೆ ಕಡೆ ಮರ ಕಟ್ ಮಾಡಿ ಇಲ್ಲಿದೆಲ್ಲ ಸರ್. ಇದು ಬೇರೆ ಕಡೆ ಕಟ್ ಮಾಡಿ ಕಟ್ ಮಾಡಿದ್ರೆ ಇಲ್ಲಿ ಆಗ್ತಾರೆ. ಇಲ್ಲಿಗೆ ಎಲ್ಲಿ ಕಟ್ ಮಾಡ್ತಾ ಇದಾರೆ? ಗಾಳಿಗೆಲ್ಲ ಬಿದ್ದೋಗ್ತಲ್ಲ ಸರ್ ಮರಗಳು. ಕಟ್ ಮಾಡಿರೋದು ಅಂತೀನಿ ಇಲ್ಲಿ 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 ಕಟ್ ಮಾಡಿರೋದಲ್ಲ ಸರ್. ಇದು ಇಲ್ಲಿದೆಲ್ಲ ಇಲ್ಲಿ ಕಾಣ್ತಾ ಇದ್ದಾರೆ. ಇಲ್ಲಿ ಕಟ್ ಮಾಡಿರೋದು ಈಗ ನಿಮ್ ಏನು ಕರಡ ಕಟ್ತಾ ಮರಗಳು ಇರ್ಲಿಲ್ವಾ? ಮರ ಇಲ್ಲ ಸರ್. ನೀವು ಇವಾಗ ನಿಮ್ಗ್ ತಾನೇ ಅಲರ್ಟ್ ಆಗಿರೋದು ಇದು, ಅದಕ್ಕೆ ನೀವ್ ಹೇಳಿ ಫಸ್ಟ್. ಸರಿ, ನಿಮ್ಗ್ ತಾನೇ ಅಲರ್ಟ್ ಆಗಿರೋದು ಅಲ್ವಾ? ನೀವ್ ಹೇಳಿ ಬನ್ನಿ ಇಲ್ಲಿ, ನಿಮ್ಗೆ ಅಲರ್ಟ್ ಆಗಿದೆ. ಕುಕ್ಕರಹಳ್ಳಿ ಕೆರೆ ವಿಹಾರಿಗಳ ಸುಂದರ ತಾಣ. ರಂಗಾಯಣಕ್ಕೆ ಹೊಂದಿಕೊಂಡಂತಿರೋ ಜಾಗದಲ್ಲಿ ಮೀನುಗಾರಿಕೆ ಮಹಾಮಂಡಲದ ಫಿಶ್ ಬೂತ್ ಆರಂಭವಾಗಿದ್ದು, ಸಂಜೆಯಾಗ್ತಿದ್ದಂತೆ ಮದ್ಯಪಾನಿಗಳ ಹಾವಳಿ ಹೆಚ್ಚಾಗ್ತಿದೆ. ಮೊದಲು ತಾತ್ಕಾಲಿಕ ಮಳಿಗೆ ನಿರ್ಮಾಣ ಮಾಡಿದ್ರು, ಈಗ ರಾತ್ರೋರಾತ್ರಿ ಶಾಶ್ವತ ಮಳಿಗೆ ನಿರ್ಮಾಣ ಮಾಡಲಾಗಿದೆ. ಮಳಿಗೆ ನಿರ್ಮಾಣಕ್ಕಾಗಿ ಮೈಸೂರು ವಿವಿಯಿಂದ ಅನುಮತಿ ಸಿಗದಿದ್ರೂ, ತಲೆ ಎತ್ತಿರೋ ಮಳಿಗೆ ತೆರವು ಮಾಡದಿದ್ರೆ ಕಲಾವಿದರ ಜೊತೆಗೂಡಿ ಪ್ರತಿಭಟನೆ ನಡೆಸುವುದಾಗಿ ರಂಗಾಯಣದ ನಿರ್ದೇಶಕ ಅಡ್ಡಂಡ ಸಿ ಕಾರ್ಯಪ್ಪ ಎಚ್ಚರಿಕೆ ನೀಡಿದ್ದಾರೆ. ಮೈಸೂರು ವಿಶ್ವವಿದ್ಯಾಲಯಕ್ಕೆ ಅದರದೇ ಆದ ಒಂದು ಖ್ಯಾತಿ ಇದೆ, ಅದರದೇ ಒಂದು ಇತಿಹಾಸ ಇದೆ. ನಾವು ಈ ಮೀನಿನ ಮಳಿಗೆಯನ್ನು ಮತ್ತು ಆಹಾರವನ್ನು, ಮೀನಿನ ತಿನಿಸುಗಳನ್ನು ಮಾರಾಟ ಮಾಡೋ ಬಗ್ಗೆ ನಾವು ಇದನ್ನು ಕೂಡೋದು, ಇದರಲ್ಲಿ ಕಟ್ಟಡಗಳ ನಿರ್ಮಾಣ ಮಾಡಬೇಡಿ ಅಂತೇಳಿ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ, ಲಿಖಿತವಾಗಿ ಸಲ್ಲಿಸಿದ್ದೇವೆ. ನಾವು ಹೇಳಿದೆ ಪ್ರತಿಭಟಿಸ್ತೀವಿ ಅಂತ, ನಾವು ಧರಣಿಯನ್ನು ಕೊಡಬೇಕಾಗತ್ತೆ. ಖಂಡಿತವಾಗಿಯೂ ಈ ಏನು ಈ ನಾನ್ ವೆಜ್ಜಿನ ಮಳಿಗೆಗಳು ಅಥವಾ ಮೀನಿನ ಮಳಿಗೆಗಳು ಅಲ್ಲಿ ಬರೋದರಿಂದ ಅದು ಅಸಹ್ಯ ಹುಟ್ಟುತ್ತೆ, ಖಂಡಿತವಾಗಿ ಅಸಹ್ಯ ಹುಟ್ಟುತ್ತೆ. ಕುಡುಕರ ಒಂದು ಅಡ್ಡೆಯಾಗತ್ತೆ ಅದು. ನಾಳೆ ಅಲ್ಲಿ ಮೀನು ಮಾರಾಟ ಅಂದರೆ ಅದು ಒಂದು ವ್ಯಾಪಾರದ ಒಂದು ಕೇಂದ್ರವಾಗಿ ಹೋದ ಇಲ್ಲಿ ನಾವು ಕಾಪಾಡಿಕೊಂಡು ಬಂದಂಥ ಇಷ್ಟು ವರ್ಷದ ಏನು ಇತಿಹಾಸ ಇದೆ ಅದಕ್ಕೆ ಮಸಿ ಬೆಳೆದಂತಾಗುತ್ತೆ. ಅದಕ್ಕಾಗಿ ಒಬ್ಬ ನಿರ್ದೇಶಕನಾಗಿ ರಂಗಾಯಣದ ನಾನು ಇದನ್ನು ನೋಡ್ಕೊಂಡು ಕೂತ್ಕೊಳ್ಳೋಕೆ ಸಾಧ್ಯ ಏನಿಲ್ಲ. ಖಂಡಿತ ನಮ್ಮ ಕಲಾವಿದರನ್ನು ಒಗ್ಗಟ್ಟಿಸಿ ನಾವು ಧರಣಿಯನ್ನು ಕೂರ್ತೇವೆ, ಪ್ರತಿಭಟನೆ ಮಾಡ್ತೇವೆ. ಸರ್ಕಾರಕ್ಕೆ ಕೂಡ ಇದರ ಮನವಿಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ದಯವಿಟ್ಟು ವಿಶ್ವವಿದ್ಯಾಲಯದವರಿಗೆ, ಕುಲಪತಿಗಳಿಗೆ ನಾನು ಪ್ರಾರ್ಥನೆ ಮಾಡ್ತೇನೆ. ನಾವು ನಿಮಗೆ ಮನವಿ ಕೊಟ್ಟಿದ್ದೇವೆ, ದಯವಿಟ್ಟು ಇಲ್ಲಿಂದ ತೆರವುಗೊಳಿಸಿ. ಆ ಕಾಂಪೌಂಡಿಗೆ ಯಾವುದೇ ಧಕ್ಕೆ ಆಗದಾಗೆ ನೋಡ್ಕೊಳ್ಳಿ. ಆ ಕಾಂಪೌಂಡ್ ಕೂಡ ಭಾಳ ಚೆನ್ನಾಗಿದೆ, ನಿರ್ಮಾಣವಾಗಿದೆ. ಆ ಕಾಂಪೌಂಡಿಗೆ ಯಾವುದೇ ಧಕ್ಕೆ ಆಗದಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ಮೈಸೂರು ವಿಶ್ವವಿದ್ಯಾನಿಲಯದು. ಆ ಶೈಕ್ಷಣಿಕ ಕ್ಷೇತ್ರದ ಪಾವಿತ್ರ್ಯವನ್ನು ನೀವಾದರೂ ಉಳಿಸ್ಕೊಳ್ಳಿ.
ಇದು ಫಾರೆಸ್ಟ್ ಆಕ್ಟ್ ಬರುತ್ತಾ? ಯಾರು